ಕಂದಾನೇನ ನಿತಾನ. ಬಂಧುಗಳೇ ನಮಸ್ಕಾರ. ಕೃಷಿ ದರ್ಶನದ ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ತರಕಾರಿ ಬೆಳೆಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತಾ ಇರತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಹೇಳೋದಾದರೆ ವೈವಿಧ್ಯಮಯವಾದಂಥ ವಾತಾವರಣವನ್ನು ಹೊಂದಿ ಎಲ್ಲ ಪ್ರದೇಶಗಳಿಗೂ ಕೂಡ ತನ್ನದೇ ಆದಂಥ ವೈವಿಧ್ಯಮಯವ ತರಕಾರಿಗಳನ್ನು ಬೆಳೀತಕ್ಕಂಥ ಸಂದರ್ಭ ನಮ್ಮಲ್ಲಿದೆ. ಅಂದರೆ ಮಲೆನಾಡಾಗಿರ್ಬೋದು, ಬಯಲುಸೀಮೆ ಆಗಿರಬಹುದು, ಯಾವುದೇ ಒಂದು ಕೃಷಿ ಪದ್ಧತಿಯಲ್ಲಿ ಅದರಲ್ಲೂ ತೋಟಗಾರಿಕಾ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿ ಆಗಿರ್ಬೋದು ಅಥವಾ ಏಕಬೆಳೆಯಾಗಿ ಆಗಿರ್ಬೋದು ತರಕಾರಿಗಳು ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತಾ ಇವೆ. ಈ ಸಂದರ್ಭದಲ್ಲಿ ತರಕಾರಿಗಳಿಗೆ ಬರತಕ್ಕಂತಹ ಕೀಟಗಳು ಕೂಡ ಹೆಚ್ಚು ಬಾಧಿಸ್ತಾ ಇರತಕ್ಕಂಥದ್ದು, ರೈತರಿಗೆ ಅಪಾರವಾದಂತಹ ನಷ್ಟವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ. ಈ ಒಂದು ನಿಟ್ಟಿನಲ್ಲಿ ಕೇವಲ ರಾಸಾಯನಿಕ ವಿಧಾನಗಳನ್ನು ಅನುಸರಿಸಿ ಕೀಟ ನಿಯಂತ್ರಣ ಮಾಡುವುದಕ್ಕೆ ಬದಲಾಗಿ ಜೈವಿಕ ಕೀಟ ನಿಯಂತ್ರಣ ಪದ್ಧತಿಗಳನ್ನು ನಮ್ಮ ಕೃಷಿಕ ಬಂಧುಗಳು ಅನುಸರಿಸೋದಾದರೆ ಖರ್ಚಿನ ದೃಷ್ಟಿಯಿಂದ ಆಗಿರಬಹುದು, ಆರ್ಥಿಕ ಲಾಭಾಂಶದ ದೃಷ್ಟಿಯಿಂದ ಆಗಿರಬಹುದು, ಉತ್ಪಾದನೆಯ ದೃಷ್ಟಿಯಿಂದ ಆಗಿರಬಹುದು, ಈ ತರಕಾರಿ ಬೇಸಾಯದಲ್ಲಿ ಜೈವಿಕ ನಿಯಂತ್ರಣ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಈ ಒಂದು ಜೈವಿಕ ನಿಯಂತ್ರಣ ವಿಧಾನದಲ್ಲಿ ಯಾವೆಲ್ಲ ವೈಜ್ಞಾನಿಕ ಕ್ರಮಗಳನ್ನು ನಾವು ಅನುಸರಿಸಬಹುದು ಒಬ್ಬ ಸಾಮಾನ್ಯ ರೈತ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಈ ಒಂದು ನಿಟ್ಟಿನಲ್ಲಿ ತರಕಾರಿ ಬೆಳೆಗಳಲ್ಲಿ ಜೈವಿಕ ನಿಯಂತ್ರಣ ವಿಧಾನಗಳನ್ನು ನಾವು ತರಕಾರಿ ಬರತಕ್ಕಂಥ ಯಾವುದೇ ಕೀಟಗಳನ್ನು ಜೈವಿಕ ನಿಯಂತ್ರಣದಿಂದ ನಾವು ಯಾವ ರೀತಿ ನಾವು ಹತೋಟಿ ಮಾಡಬಹುದು ಎಂಬಂತಹ ನೇರ ಫೋನಿಂಗ್ ಕಾರ್ಯಕ್ರಮ ಇವತ್ತಿನದಾಗಿದೆ. ಈಗ ಈ ಒಂದು ವಿಷಯದಲ್ಲಿ ತಮ್ಮ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮ ಹೆಬ್ಬಾಳದಲ್ಲಿರ್ತಕ್ಕಂತಹ ರಾಷ್ಟ್ರೀಯ ಕೃಷಿ ಪ್ರಾಮುಖ್ಯ ಕೀಟಗಳ ಸಂಪನ್ಮೂಲ ಸಂಸ್ಥೆ ಅಂತ ಇದೆ, ಅದರಲ್ಲಿ ಪ್ರಧಾನ ವಿಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ಎ.ಎನ್. ಶೈಲೇಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಶೈಲೇಶ್ ಅವರೇ ನಮಸ್ಕಾರ. ಕೃಷಿಕ ಬಂಧುಗಳೇ, ಈಗ ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಬರತಕ್ಕಂತಹ ಯಾವೆಲ್ಲ ಕೀಟಗಳಿವೆ ಅವುಗಳನ್ನು ಯಾವ ರೀತಿ ಜೈವಿಕ ನಿಯಂತ್ರಣ ವಿಧಾನದಲ್ಲಿ ನಾವು ಹತೋಟಿ ಮಾಡಬಹುದು ಎಂಬುದರ ಪ್ರಶ್ನೆಗಳು ತಮ್ಮಲ್ಲಿ ಇದ್ದಾಗ ಅವುಗಳನ್ನು ನಮ್ಮ ಈ ದೂರವಾಣಿ ಸಂಖ್ಯೆಗಳಿಗೆ ತಾವು ಕರೆ ಮಾಡಿ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0800235259 ಮತ್ತೊಂದು ದೂರವಾಣಿ ಸಂಖ್ಯೆ 0800235469 ತಮ್ಮ ಟಿ ವಿ ಪರದೆಯ ಮೇಲೆ ಆ ಸಂಖ್ಯೆಗಳು ಬರ್ತಾ ಇವೆ, ಪ್ರಶ್ನೆಗಳನ್ನು ತಾವು ಕೇಳ್ಬೋದು. ಶೈಲೇಶ್ ಅವರೇ, ಮುಖ್ಯವಾಗಿ ಈ ತರಕಾರಿ ಬೆಳೆಗಳಿಗೆ ನಾವು ಹೋಗೋದಕ್ಕೆ ಮೊದಲು ಈ ಜೈವಿಕ ನಿಯಂತ್ರಣ ಅಂದರೆ ಏನಂತೀರಿ ವೈಜ್ಞಾನಿಕವಾಗಿ? ವೈಜ್ಞಾನಿಕವಾಗಿ ಜೈವಿಕ ನಿಯಂತ್ರಣ ಅಂದರೆ ಕೀಟಗಳನ್ನು ಸ್ವಾಭಾವಿಕವಾಗಿ ಅವುಗಳದೇ ಆದ ಶತ್ರುಗಳ ಮೂಲಕ ನಾವು ಹೇಗೆ ಹತೋಟಿ ಮಾಡ್ಬೋದು, ಆ ಹತೋಟಿ ಮಾಡುವುದರಿಂದ ಈ ಕಾರ್ಯ ಮೂಲಕ ನಾವು ಯಾವ ಥರ ಕೀಟಗಳನ್ನು ಸ್ವಾಭಾವಿಕ ಶತ್ರುಗಳ ಮೂಲಕ ನಾವು ಹತೋಟಿ ಮಾಡ್ತೀವಿ ಅದನ್ನು ನಾವು ಸಾಮಾನ್ಯವಾಗಿ ಜೈವಿಕ ನಿಯಂತ್ರಣ ಅಂತ ಕರೀಬೋದು. ಇದರಲ್ಲಿ ಯಾವುದೇ ರಾಸಾಯನಿಕಗಳನ್ನು ನಾವು ಮುಖ್ಯವಾಗಿ ನಾವು ಯಾವುದೇ ತರಹದ ರಾಸಾಯನಿಕವನ್ನು ಉಪಯೋಗ ಮಾಡುವುದಿಲ್ಲ ಇದರಲ್ಲಿ. ಈ ಒಂದು ಕಾಲಘಟ್ಟದಲ್ಲಿ ಜೈವಿಕ ನಿಯಂತ್ರಣದ ಪ್ರಾಮುಖ್ಯತೆ ಏನಂತೀರಿ? ಯಾಕೆ ನಾವು ಹೋಗಬೇಕು? ಒಬ್ಬ ಸಾಮಾನ್ಯ ರೈತ ಜೈವಿಕ ನಿಯಂತ್ರಣಕ್ಕೆ ಯಾಕೆ ಹೋಗಬೇಕು? ಬೇರೆ ಪದ್ಧತಿಗಳಿಲ್ವೆ? ರಾಸಾಯನಿಕ ಕೀಟನಾಶಕಗಳ ಮೂಲಕ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗ್ತಾ ಬರ್ತಾ ಇದೆ. ಈಗ ನಾವು ಯಾವುದೇ ಒಂದು ಕೀಟ ನಿಯಂತ್ರಣಕ್ಕೆ ನಾವು ಕೀಟನಾಶಕವನ್ನು ಬಳಸಿದಾಗ ಅದು ಮಣ್ಣಿನಲ್ಲಿ ಸೇರ್ಕೊಳ್ಳೋದಾಗಲಿ ಅಥವಾ ಗಾಳಿಯಲ್ಲಿ ಸೇರ್ಕೊಳ್ಳೋದಾಗಲಿ ಅಲ್ಲಿಂದ ಅದು ನೀರಿನಲ್ಲಿ ಬೆರೆತು ನಮ್ಮ ಆಹಾರಕ್ಕೆ ಮತ್ತೆ ಪದೇ ಸೇರಿಕೊಂಡು ಅದರಿಂದ ನಮಗೆ ಬಹಳ ತೊಂದರೆ ಉಂಟಾಗ್ತದೆ. ಈ ಕೀಟನಾಶಕಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ನಾವು ಹತೋಟಿ ಮಾಡಲಿಕ್ಕೋಸ್ಕರ ಅದನ್ನು ಕೀಟನಾಶಕಗಳನ್ನು ಕಡಿಮೆ ಬಳಕೆ ಮಾಡಿಕೊಂಡು ಈಗ ನಾವು ಈ ಜೈವಿಕ ನಿಯಂತ್ರಣ ಮೂಲಕ ಮಾಡಿದ್ರೆ ನಮ್ಮ ಆರೋಗ್ಯ ಅತಿ ಉತ್ತಮವಾಗ್ತದೆ. ಈ ನಿಟ್ಟಿನಲ್ಲಿ ಜೈವಿಕ ನಿಯಂತ್ರಣ ಮತ್ತು ಈಗಿನ ಜನಗಳು ಎಲ್ಲ ಈ ಸಾವಯವ ಕೃಷಿ ಕಡೆಗೆ ಓಲೈಕೆ ಜಾಸ್ತಿ ಆಗಿದ್ದರಿಂದ ನಾವು ಈ ಜೈವಿಕ ನಿಯಂತ್ರಣವನ್ನು ಅಳವಡಿಸ್ಕೊಂಡ್ರೆ ಜಾಸ್ತಿ ಉಪಯೋಗ ಆಗ್ತದೆ. ಅಂದರೆ ಈ ಸಾವಯವ ಕೃಷಿ ಅನ್ನುವಂಥ ಸಂದರ್ಭದಲ್ಲಿ ಸಾವಯವ ಕೃಷಿನಲ್ಲಿ ಇದು ಜೈವಿಕ ನಿಯಂತ್ರಣ ಒಂದು ಭಾಗವೋ ಅಥವಾ ಜೈವಿಕ ನಿಯಂತ್ರಣವೇ ಒಂದು ಸಾವಯವ? ಜೈವಿಕ ನಿಯಂತ್ರಣವನ್ನು ಸಾವಯವ ಕೃಷಿನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯದ ತರಕಾರಿಗಳನ್ನು ನಾವೇ ಉತ್ಪಾದನೆ ಮಾಡ್ಕೊಳ್ಬೋದು ಅಂತ ಅನಿಸ್ತದೆ. ಈಗ ನಾವು ಒಂದು ಪ್ರಶ್ನೆ ಇದೆ ಸಂತೋಷ್ ಪಾಂಡವಪುರದಿಂದ. ಸಂತೋಷ್ ಅವರೇ, ಪ್ರಶ್ನೆಯನ್ನು ಕೇಳಿ.
ಹಲೋ 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 ಸಂತೋಷ್, ಪ್ರಶ್ನೆ ಕೇಳಿ. ಸರ್, ಅದೇ ಟೊಮೊಟೊ ಬೆಳೆಯಲ್ಲಿ ಯಾವ ತರ ನಿರ್ವಹಣೆ ಹಿಂಗೆ ಅಂತ. ಏನ ಕೀಟಗಳನ್ನ? ಹೌದು ಸರ್, ಕೀಟಗಳ ನಿರ್ವಹಣೆ. ಓಕೆ ಓಕೆ. ಅವ್ರು ನೇರವಾಗಿ ಟೊಮೆಟೊ ಬೇಸಾಯದಲ್ಲಿ ಯಾವ ಕೀಟ ಅಂತ ಅವ್ರು? ಟೊಮೆಟೊದಲ್ಲಿ ಹಲವಾರು ಕೀಟಗಳು ಬರ್ತದೆ. ಮುಖ್ಯವಾಗಿ ನಾವು ಈಗ ಕಾಯಿ ಕೊರಕ ಹುಳವನ್ನು ಮುಖ್ಯವಾಗಿ ದೊಡ್ಡ ತೊಂದರೆ ಉಂಟು ಮಾಡುವಂತಹ ಒಂದು ಕೀಟ ಅಂತ ನಾವು ಪರಿಗಣಿಸ್ತೇವೆ. ಅದಲ್ಲದೆ ಇವಾಗ ಇತ್ತೀಚೆಗೆ ಬಂದಿರುವಂತಹ ಟೂಟಾ ಆಬ್ಸಲ್ಯೂಟ ಅಂತ ಇನ್ನೊಂದು ತರಹ ಲೀಫ್ ಮೈನರ್ ಅಂತ ಏನು ಹೇಳ್ತೀವಿ, ಅಥವಾ ಕಾಯಿ ಕೊರಕ ಹುಳ, ಇನ್ನೊಂದು ಸಣ್ಣ ಕಾಯಿ ಕೊರಕ ಹುಳ ಸಹ ಈಗ ಜಾಸ್ತಿಯಾಗಿದೆ. ಇದಲ್ಲದೆ ಟೊಮೆಟೊನಲ್ಲಿ ನಮಗೆ ಬರುವಂತಹ ಹಲವಾರು ಕೀಟಗಳು, ಸಸ್ಯ ತಿಗಣೆ ಇರ್ಬೋದು ಅಥವಾ ನುಸಿ ಇರ್ಬೋದು, ಇವುಗಳ ಎಲ್ಲವನ್ನು ನಾವು ಸಮಗ್ರ ಕೀಟ ನಿಯಂತ್ರಣ ಪ್ರಕಾರ ಹತೋಟಿ ಮಾಡಬಹುದು. ಇದರಲ್ಲಿ ಜೈವಿಕ ನಿಯಂತ್ರಣ ಪದ್ಧತಿಯನ್ನೇ ಯಾವುದನ್ನು ಈ ಮುಖ್ಯವಾಗಿ ನಾವು ಹತೋಟಿ ಮಾಡಬೇಕಂತಂದರೆ, ಈ ಜೈವಿಕ ನಿಯಂತ್ರಣ ಮೂಲಕ ನಾವು ಹತೋಟಿ ಮಾಡಬೇಕಂತಂದರೆ ಮುಖ್ಯವಾಗಿ ಟೊಮೆಟೊ ಕಾಯಿ ಕೊರಕ ಹುಳ ತೊಗೊಂಡ್ರೆ ನಾವು ಅದರಲ್ಲಿ ನಮಗೆ ನಿಯಂತ್ರಣಕ್ಕೆ ಹಲವಾರು ಅವಕಾಶಗಳಿವೆ. ಒಂದು, ಈ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಜೀವಿಗಳು, ಅದಲ್ಲದೆ ನಾವು ಶಿಲೀಂಧ್ರನವನ್ನಾಗಲಿ ಅಥವಾ ದುಂಡಾಣುಗಳನ್ನಾಗಲಿ ಅಥವಾ ನಂಜಾಣುಗಳನ್ನಾಗಲಿ ಉಪಯೋಗಿಸಿ ಇವುಗಳನ್ನು ಹತೋಟಿ ಮಾಡ್ಬೋದು. ಈ ಪರತಂತ್ರ ಜೀವಿಗಳು ಪರಭಕ್ಷಕ ಅಂದರೆ ಏನಂತ? ಈ ಪರತಂತ್ರ ಜೀವಿಗಳು ಅಂತಂದರೆ ಒಂದು ಕೀಟದ ಒಳಗೆ ಅದನ್ನೇ ಇನ್ನೊಂದು ಕೀಟ ಮೊಟ್ಟೆ ಇಟ್ಟು ಅದನ್ನು ಸಾಯಿಸುವುದನ್ನು ನಾವು ಪರತಂತ್ರ ಜೀವಿಗಳು ಅಂತೀವಿ. ಅಂದರೆ ಒಂದು ಕೀಟವನ್ನು ಅವಲಂಬಿಸಿಕೊಂಡು ಇನ್ನೊಂದು ಕೀಟ ಬೆಳೆಯುವಂತಹ ಕೀಟಗಳಿಗೆ ಪರತಂತ್ರ ಜೀವಿಗಳು ಅಂತ ಕರಿತೀವಿ. ಪರಭಕ್ಷಕ ಕೀಟಗಳು ಅಂತಂದರೆ ಬೇರೆ ಒಂದು ಕೀಟವನ್ನು ಮುಖ್ಯವಾಗಿ ಅದನ್ನೇ ಅಗಿದು ತಿನ್ನುವುದಾಗಲಿ ಅಥವಾ ಅದರ ರಸ ಹೀರಿ ತಿನ್ನುವುದಾಗಲಿ ಈ ಥರ ಮಾಡೋದಕ್ಕೆ ಅದನ್ನು ಪರಭಕ್ಷಕ ಕೀಟ ಅಂತ ಕರಿತೀವಿ. ಇನ್ನೊಂದು, ಕೀಟಗಳಿಗೆ ಬರುವಂತಹ ರೋಗಗಳನ್ನು ಉಪಯೋಗಿಸ್ಕೊಂಡು ನಾವು ಆ ಕೀಟಗಳನ್ನು ಹತೋಟಿ ಮಾಡೋದಾದರೆ ಅವುಗಳನ್ನು ಕೀಟ ರೋಗಗಳನ್ನು ಬರೆಸಿ ಅದನ್ನು ಕೀಟಗಳನ್ನು ಹತೋಟಿ ಮಾಡುವಂತಹ ಒಂದು ವಿಧಾನ ಸಹ ನಮ್ಮಲ್ಲಿ ಉಂಟು. ಮತ್ತೊಂದು ಪ್ರಶ್ನೆ ಇದೆ ಚಿಕ್ಕಮಗಳೂರಿಂದ, ಅದನ್ನು ತೆಗೆದುಕೊಂಡು ಆಮೇಲೆ ನಾವು ಚರ್ಚೆನ. ಉಮಾ ಅಂತಕ್ಕಂಥವ್ರು ಚಿಕ್ಕಮಗಳೂರಿಂದ. ಹಲೋ ಉಮಾ ಅವರೇ, ಪ್ರಶ್ನೆ ಕೇಳಿ. ಹಲೋ ನಮಸ್ತೆ ಸರ್. ನಮಸ್ಕಾರ. ಎಲೆಕೋಸ್ ಬೆಳೆದಿದ್ದೀವಿ, ಅದಕ್ಕೆ ಜೈವಿಕವಾಗಿ ಹೇಗೆ ಕೀಟ ನಿಯಂತ್ರಣ ಮಾಡೋದು ಅಂತ ಕೇಳ್ತಾ ಇದ್ದೀವಿ. ಎಲೆಕೋಸಿಗೆ ಬರತಕ್ಕಂತ ಕೀಟಗಳು? ಎಲೆಕೋಸಲ್ಲಿ ಹಲವಾರು ಕೀಟಗಳು ಬರ್ತವೆ. ಯಾವ ಕೀಟ ಅಂತ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ, ಎಲೆಕೋಸಿನಲ್ಲಿ ನಮಗೆ ಈ ಡೈಮಂಡ್ ಬಾಕ್ ಮಾತ್ ಅಂತ ಏನಂತ ಕರಿತೀವಿ ಅದೊಂದು ಜಾಸ್ತಿ ಬರ್ತದೆ. ಅದಲ್ಲದೆ ಗೆಡ್ಡೆ ಕೊರಕ ಹುಳ ಸಹ ಮುಖ್ಯವಾದ ಒಂದು ಇದು. ಇವುಗಳನ್ನು ಜೈವಿಕವಾಗಿ ನಿಯಂತ್ರಣ ಮಾಡೋದಕ್ಕೆ ನಾವು ಬ್ಯಾಸಿಲಸ್ ತುರಂಜೆನ್ಸಿಸ್ ಅಂತ ಒಂದು ಕೀಟನಾಶಕ ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಇವುಗಳನ್ನು ನಾವು ಒಂದು ಹೆಕ್ಟೇರ್ಗೆ 1 ಲೀಟರ್ ಪ್ರಮಾಣದಲ್ಲಿ ಅವುಗಳನ್ನು ಸ್ಪ್ರೇ ಮಾಡಿದ್ರೆ ಇದು ಜೈವಿಕ ನಿಯಂತ್ರಣವನ್ನು ಹತೋಟಿ ಮಾಡುತ್ತೆ. ಅಂದ್ರೆ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಅಂತ? ಮಾರ್ಕೆಟಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಸಂಸ್ಥೆಗಳಲ್ಲಿ ಮತ್ತೆ ಈ ಎಲ್ಲ ಕೀಟನಾಶಕ ಸಾಮಾನ್ಯವಾದಂತ ಕೃಷಿಕರಿಗೆ ಇದು ದೊರೆಯುತ್ತೆ, ಲಭ್ಯ ಸಿಗುತ್ತೆ. ಇದಲ್ಲದೆ ನಾವು ಇದನ್ನು ಉಪಯೋಗಿಸ್ಬೇಕು ಅಂತಂದರೆ ಬೇರೆ ಯಾವ ಕೀಟಗಳಿಂದ ನಮಗೆ ಬಾಧೆ ಹೆಚ್ಚಾಗಿದೆ ಅದಕ್ಕೆ ಸರಿಯಾಗಿ ನಾವು ಕೀಟನಾಶಕಗಳನ್ನು ಉಪಯೋಗಿಸೋದ್ರಿಂದ ಮುಖ್ಯವಾಗಿ ಶಿಲೀಂಧ್ರನಾಶಕಗಳಾಗಿ ಶಿಲೀಂಧ್ರವನ್ನು ಉಪಯೋಗಿಸಿ ಹತೋಟಿ ಮಾಡಬಹುದು. ಇವುಗಳಲ್ಲಿ ಮುಖ್ಯವಾಗಿ ಮೆಟರೈಸಿಯಂ ಅನೈಸೋಪ್ಲಿ ಅಂತ ಇದೆ, ಬೆವೇರಿಯಾ ಬೆಸಿಯಾನ ಅಂತ ಇದೆ. ಇವೆರಡರಲ್ಲಿ ಯಾವುದನ್ನಾದರೂ ಒಂದು ಮುಖ್ಯವಾದನ್ನು ಆಯ್ಕೆ ಮಾಡಿಕೊಂಡು ನಾವು ಹತೋಟಿ ಮಾಡಿದ್ರೆ ಕೀಟ ಹತೋಟಿ ಬರ್ತದೆ. ವಿಜಯಪುರದಿಂದ ಮತ್ತೊಂದು ಪ್ರಶ್ನೆ ಇದೆ. ಹಲೋ ಹಲೋ, ಹಾಂ ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಗುರುರಾಜ್ ಅಂತ ಹೇಳ್ತು. ಹಾಂ ಸರ್, ಈಗ ಆಲ್ರೆಡಿ 1 ಪೈಸಲ್ಲಿ ಬೇಸಿಗೆ ಈರುಳ್ಳಿನ ಹಾಕೊಂಡಿದ್ದೀವಿ. ನೀವು ನಿಮ್ಮ ಟಿವಿಯ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ, ಪ್ರಶ್ನೆ ಕೇಳಿ, ಕ್ಲಿಯರ್ ಇಲ್ಲ. ಯಾವ ಬೆಳೆ ಅಂತೀರಿ? ಈರುಳ್ಳಿ. ಈರುಳ್ಳಿ ಈರುಳ್ಳಿನಲ್ಲ? ಅದರ ಸಮಸ್ಯೆ ಏನು ಸರ್? ಅದು ಒಣ ಬೆಳೆ, ನೀರು ಕಮ್ಮಿ ಆಗ್ತಾ ಇದೆ, ಬೆಳೆ ಚೆನ್ನಾಗಿದೆ. ಈಗ ಅವರು ಕೀಟದ ಬಗ್ಗೆ ಅಂತ ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ, ಆದ್ರೆ ಅದರ ಸಮಸ್ಯೆ ಬೇರೆ. ಈರುಳ್ಳಿನಲ್ಲಿ ಯಾವ ಕೀಟ ಇದೆ ಅಂತ ನಿಮಗೆ ಏನು ಅದರ ಚಿಹ್ನೆ ಏನು ಸರ್? ಅದು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಅದು ಈರುಳ್ಳಿ ಹಳದಿ ಬಣ್ಣಕ್ಕೆ ತಿರುಗುವ ಕೀಟದ ಸಮಸ್ಯೆ? ಹಳದಿ ಬಣ್ಣಕ್ಕೆ ಲಕ್ಷಣ ಇಲ್ಲ, ಅದಕ್ಕೆ ಗೊಬ್ಬರ ಗಿಬ್ಬರ ಹಾಕ್ಬೇಕಾ? ಕೇಳಿ 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 ಕೇಳಿ. ಓಕೆ, ನಿಮ್ಮ ಏನೋ ನೀರ್ ಕಮ್ಮಿ ಆಗಿರೋದಕ್ಕೆ ಒಣಗಿರೋ ಲಕ್ಷಣ ಇಲ್ಲ ಗೊಬ್ಬರ ಗಿಬ್ಬರ ಕೀಟ ಇದೆ ಅಂತ ಬೇರೆ ತಾವೇ ಹೇಳ್ತಾ ಇದ್ದೀರಿ, ಸ್ವಲ್ಪ ಗಮನಿಸಿ, ಉತ್ತರ ಗಮನಿಸಿ. ಓಕೆ,
ಈರುಳ್ಳಿನಲ್ಲಿ ಮುಖ್ಯವಾಗಿ ನಮಗೆ ಈ ಥರ ಎಲೆ ತುದಿ ಒಣಗುವ ಚಿಹ್ನೆಗಳು ಬಂದರೆ ಅದರಲ್ಲಿ ನಮಗೆ ಥ್ರಿಪ್ಸ್ ಇರ್ಬೋದು ಅಂತ ಒಂದು ಇರ್ಬೋದು ಅಂತ ಅನಿಸ್ತದೆ. ರೋಗ ಆಗಲಿ ಅಥವಾ ಸಮಸ್ಯೆಗಳು ಬಂದರೂ ಬರ್ಬೋದು, ನೀರಿನ ಸಮಸ್ಯೆಯಿಂದನೂ ಎಲೆ ಒಣಗುತ್ತೆ. ಆದರೆ ಮೇಲ್ಗಡೆ ಈ ಬೆಳ್ಳಿ ಆಕಾರದಲ್ಲಿ ರಂಗೋಲಿ ಈ ಥರ ಏನಾದರೂ ಚಿಹ್ನೆಗಳು ಶುರುವಾಗಿ ಅದರಿಂದ ಒಣಗೋಕ್ಕೆ ಶುರುವಾದರೆ ಅದನ್ನು ನಾವು ನುಸಿ ರೋಗದಿಂದ ಬರುವಂಥ ಇದಕ್ಕೆ ಅದಕ್ಕೆ ನಾವು ಕೀಟನಾಶಕಗಳು ಅಥವಾ ಜೈವಿಕ ನಿಯಂತ್ರಣದಿಂದ ಹತೋಟಿ ಮಾಡಲಿಕ್ಕೆ ಸಾಧ್ಯವಿದೆ. ದೇವರಾಜ್ ಅಂತಕ್ಕಂಥವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಲೋ ದೇವರಾಜ್, ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್ ನಿಮ್ಮ ಪ್ರಶ್ನೆ ಏನು ಕೇಳಿ. ಹಾಂ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ, ನೇರವಾಗಿ ಕೇಳಿ. ಸರ್ ಸೀಮೆ ಬದನೆ ಹಾಕಿದ್ಯೋ ಇವಾಗ ಒಂದು 3-4 ತಿಂಗಳಾಗಿದೆ. ಅದಕ್ಕೆ ಏನಾದ್ರು ರೋಗ ಪಗ ಏನಾದ್ರು ಬರುತ್ತಾ ಅಂತ ಸರ್? ಬರುತ್ತಾ ಅಂತ ಕೇಳ್ತಾ ಇದ್ದೀರೋ ಅಥವಾ ಕೀಟಗಳು ಏನಾದ್ರು ಬಂದಿದ್ದಾದ್ಮೇಲೆ ಏನ್ ಸಮಸ್ಯೆ ಅಂತ ಕೇಳ್ತಾ ಇದ್ದೀರಾ? ಇವಾಗ ಏನು ಬಂದಿಲ್ಲ, ಈಗ ಸದ್ಯಕ್ಕೆ ಏನು ಬಂದಿಲ್ಲ. ಆರೋಗ್ಯವಾಗಿದ್ಯಾ? ಏನ್ ಕೀಟ ಬರಬಹುದು? ಆಯ್ತಾಯ್ತು, ಉತ್ತರವನ್ನ ಕೇಳಿ. ಸೀಮೆ ಬದನೆಯಲ್ಲಿ ಯಾವ ಕೀಟ ಬರಬಹುದು? ಸೀಮೆ ಬದನೆಯಲ್ಲಿ ಮುಖ್ಯವಾಗಿ ಬಂದ್ರೆ ಈ ಹೇನು ಎಲೆ ಸುತ್ತಮುತ್ತ ಅಥವಾ ಚಿಗರಿಗೆ ಸುತ್ತಮುತ್ತ ಬರುವಂಥ ಹೇನು ಜಾಸ್ತಿ ಕಂಡು ಬರ್ತದೆ. ಅದಲ್ಲದೆ ಇನ್ಯಾವುದೇ ಮುಖ್ಯವಾಗಿ ಕೀಟಗಳು ಬರೋದಿಲ್ಲ. ಅದರಲ್ಲಿ ಬಂದರೆ ಇದಕ್ಕೆ ಮುಖ್ಯವಾಗಿ ಸೀಮೆ ಬದನೆ ನಿಯಂತ್ರಣಕ್ಕೆ ಎಲ್ಲೆಲ್ಲಿ ಚಿಗರಲ್ಲಿ ಜಾಸ್ತಿ ಈ ಹೇನು ಕಾಣ್ತದೆ ಅದನ್ನು ಬೇಗ ಬೇಗ ಅದನ್ನು ತುದಿಯನ್ನು ಚಿಗುಟು ಹಾಕುವುದರಿಂದ ಆದಷ್ಟು ಹತೋಟಿ ಆಗ್ತದೆ, ಹೊಸ ಚಿಗರು ಬಂದರೆ ಕಡಿಮೆ ಆಗ್ತದೆ. ಮೈಸೂರಿಂದ ಒಂದು ಪ್ರಶ್ನೆ ಇದೆ, ಮುಕುಂದ ಅಂತಕ್ಕಂಥವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮುಕುಂದ್ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಏನು ಸರ್? ಸೌಂತೆಕಾಯಿ ಸುರಾಮಿ ಮಂಗಳೂರು ಸೌಂತೆಕಾಯಿ ಹಾಕಿದೆ ಸರ್. ಅದು ಗಿಡನೇ ಒಣಗೋಗ್ತಾ ಇದೆ, ಯಾವ ರೀತಿ ಇರ್ತಾ ಇದ್ರೆ ನಮ್ಗೆ ಕೈಗೆ ದೊಡ್ಡ ಸಿಕ್ಕಿಲ್ಲ. ನಾನೇ ಇದಾಗೋದೆ. ಒಣಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಏನಾದ್ರೂ ಕೀಟಗಳ ಬಾಧೆ ಏನಾದ್ರೂ ಕಾಣಿಸ್ತಾ ಇದೆಯಾ ಅಥವಾ ರೋಗ ಇರ್ಬೋದು ಅನಿಸ್ತಾ ಇದೆಯಾ ತಮಗೆ? ರೋಗ ಇರ್ಬೋದು ಅಂತ ಇದ ಔಷಧಿನೂ ಅಂಗಡಿಲಿ ಕೊಟ್ರು. ಕೀಟಗಳು ನಮಗೆ ಎಲೆ ತಿನ್ನುವಂತಹ ಕೀಟಗಳು ಜಾಸ್ತಿ ಇದೆ, ಸೌತೆಕಲ್ಲಿ ಬರ್ತದೆ. ಆದ್ರೆ ಇವರು ಹೇಳ್ತಾ ಇರೋ ಪ್ರಕಾರ ಇದು ರೋಗದ ಲಕ್ಷಣಗಳು. ಇವರು ಮುಂಜಾಗ್ರತೆಯಾಗಿ ಬೀಜೋಪಚಾರ ಮಾಡಿ ಏನಾದರೂ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಹತೋಟಿ ಆಗ್ತಾ ಇತ್ತು. ಇವಾಗ ಏನು ಮಾಡ್ಬೋದು ಅಂತಂದ್ರೆ ನಮಗೆ ಸಿಗುವಂತಹ ಟ್ರೈಕೋಡರ್ಮ ಏನು ಒಂದು ಶಿಲೀಂಧ್ರ ಹತೋಟಿ ಮಾಡುವಂತಹ ಇದೆ. ಉಳಿದಿರುವ ಗಿಡಗಳಿಗೆ ಈ ಟ್ರೈಕೋಡರ್ಮ ಶಿಲೀಂಧ್ರನಾಶಕವನ್ನು ಒಂದು ಸ್ವಲ್ಪ ಹಾಕಿದ್ರೆ ಹತೋಟಿಗೆ ಬರಲಿಕ್ಕೆ. ನಮ್ಮ ಸಮೀಪದ ತೋಟಗಾರಿಕಾ ಅಧಿಕಾರಿಗಳನ್ನಾಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇದೆ ಸುತ್ತೂರಿನಲ್ಲಿ, ಅವರನ್ನು ತಾವು ಸಂಪರ್ಕಿಸಿದರೆ ಮಾಹಿತಿ ಸಿಗುತ್ತೆ ನಿಮಗೆ. ಅವರನ್ನು ತಜ್ಞರು ಕೂಡ ತಮ್ಮ ತಾಕಿಗೆ ಭೇಟಿ ಕೊಡುವಂಥ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಯಾವ ಕೀಟ ಅಂತ ತಾವು ಅವರಿಂದ ತೋರಿಸಿ ತಾವು ಪಡಿಬೇಕಾಗಿದ್ದ ಮಾಹಿತಿಯನ್ನು. ಈಗ ಮುಖ್ಯವಾಗಿ ಕೀಟಗಳು ಹೇಳ್ತೇವೆ, ಕಾಯಿ ಕೊರಕ ಅಥವಾ ಹಣ್ಣಿನ ಕೊರಕ ತರಕಾರಿಗಳು ಮೊದಲು ಹೇಳ್ತಾ ಇದ್ದೀವಿ. ಟೊಮೆಟೋದಲ್ಲಿ ಸಾಮಾನ್ಯವಾಗಿ ಹೆಚ್ಚು ತರಕಾರಿಗಳಲ್ಲಿ ಒಂದೇ ಕೀಟ ಬಾಧಿಸ್ತಕ್ಕಂಥದ್ದು ಯಾವುದಂತ? ನಾವು ಇವಾಗ ಈ ಹಿಲಿಯೋತಿಸ್ ಆರ್ಮಿಜರ ಅಂತ ಏನೋ ಒಂದು ಒಂದು ಕಾಯಿ ಕೊರಕ ಹುಳ ಇದೆ, ಇದು ಅತಿ ಹೆಚ್ಚು ಬಾಧೆ ಒಳಗಾಗುತ್ತೆ. ಎಲ್ಲ ಬೇರೆ ಬೇರೆ ಬೆಳೆಗಳಲ್ಲಿ ಬಾಧೆಗೊಳಗಾಗ ಯಾವುದೇ. ಮುಖ್ಯವಾಗಿ ನಾವು ಟೊಮೆಟೋದಲ್ಲಿ ನೋಡಿದ್ರೆ ಇದನ್ನ ಕಾಯಿ ಕೊರಕ ಹುಳ ಅಂತ ಕರಿತೀವಿ. ಎಲ್ಲ ಬೀನ್ಸ್ ಮತ್ತೆ ಈ ಅವರೆ ಹುರುಳಿಕಾಯಿ ಇವುಗಳೆಲ್ಲಾದ್ರೂ ಇದು ಕಾಯಿ ಕೊರಕ ಹುಳ ತರ ಕೆಲಸ ಮಾಡ್ತದೆ. ಬೆಂಡೆಕಾಯಿನಲ್ಲೂ ಬರುತ್ತೆ, ಆದ್ರೆ ಬೆಂಡೆಕಾಯಿನಲ್ಲಿ ಬೇರೆ ತರಹ ಕಾಯಿ ಕೊರಕ ಹುಳುಗಳು ಬರುತ್ತೆ. ಅದು ಬೇರೆ, ಎಲೆ ಕೋಸಿಗೆ ಬರುವಂತಹ ಕೀಟಗಳು ನಾವು ಡೈಮಂಡ್ ಬ್ಯಾಕ್ ಮಾತ್ ಅಂತ ಏನು ಕರಿತೀವಿ ಅದನ್ನ, ಅದೊಂದು ಬೇರೆ. ಸಾಮಾನ್ಯವಾಗಿ ಮುಖ್ಯವಾಗಿ ಈ ಎಲ್ಲ ಬೆಳೆಗಳಿಗೂ ಬಾಧಿಸುವಂತಹ ಈ ಹಿಲಿಯೋತಿಸ್ ಆರ್ಮಿಜರ ಅಂತ ಏನು ಕೀಟ ಕರಿತೀವಿ ಅದು ಜನರಲ್ ಅಂದ್ರೆ ಎಲ್ಲ ಸಾಮಾನ್ಯವಾಗಿ ಎಲ್ಲದರಲ್ಲೂ ನಾವು ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಜೈವಿಕ ನಿಯಂತ್ರಣಗಳು ಇವೆ. ಒಂದು ಪ್ರಶ್ನೆ ಇದೆ ಬೆಳಗಾವಿಯಿಂದ ಕರಿಯಪ್ಪನವರು. ಹಲೋ 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 ಸರ್, ನಮಸ್ಕಾರ, ಪ್ರಶ್ನೆ ಕೇಳಿ. ನೇರವಾಗಿ ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ಸರ್, ನಾವು 1 ಎಕರೆ ಬೆಣಸ್ ಬೆಳೆದಿದ್ದೇವೆ ಮತ್ತು 1 ಎಕರೆ ನಾವು ಬದನೆ ಗಿಡ ಹಾಕಿದ್ದೇವ್ರಿ. ಬದನೆ ಗಿಡ ಏನಾಗ್ತಾ ಇದೆ ಅಂತಂದ್ರೆ ಚಿತ್ರ ಆಗ್ತಾ ಇದೆ, ಚಿತ್ರ ಗಿಡ ಅಂತ ಬದನಿಕೆ ಅಂತಾರಲ್ರಿ ಆ ಟೈಪ್ ಆಗ್ತಾ ಇದ್ರಿ. ಬೆಣಸ್ ಬಂದು ಏನಾಗ್ತಿದೆ ಅಂತಂದ್ರೆ ಜನಗ ಹುಳ ಮೇದ ಗಸ ಗಿಡ ಎಲ್ಲ ಒಣಗ್ತಾ ಇದ್ರಿ. ಕರಿಯಪ್ಪನವ್ರೆ, ಸ್ವಲ್ಪ ನಿಮ್ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಆಯ್ತಾಯ್ತು. ಆ ಬದನೆನಲ್ಲಿ
ಕೀಟದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈಗ ಅದು ಯಾವ ಸಮಸ್ಯೆ ಆಗಿರ್ಬೋದು? ಬದನೆಯಲ್ಲಿ ಮುಖ್ಯವಾಗಿ ನಮಗೆ ಕಾಯಿ ಕೊರಕದ ಕೀಟ ಹೆಚ್ಚಾಗಿ ಕಂಡು ಬರ್ತದೆ. ಇದು ನಮ್ಮ ಇದು ಗಿಡ ಹಾಕದ ಒಂದು ಒಂದು 15-20 ದಿವಸದಿಂದ ನಮ್ಮ ಹೊಸ ಚಿಗುರು ಬರುವಾಗ ಅವಾಗಿಂದನೇ ಶುರುವಾಗ್ತದೆ ಈ ಕೀಟದ ಸಮಸ್ಯೆ. ಇವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಎಲ್ಲೆಲ್ಲಿ ಕೀಟದ ಅದು ಕೊರೆಯಕ್ಕೆ ಶುರು ಮಾಡ್ತದೆ ಆ ಚಿಗುರು ಒಣಗಕ್ಕೆ ಶುರುವಾಗುತ್ತೆ ಅಥವಾ ಬಾಡಿ ಬಿದ್ದು ಹೋಗಕ್ಕೆ ಶುರುವಾಗುತ್ತೆ. ಆ ಬಾಡಿರುವಂಥ ಚಿಗುರನ್ನು ನಾವು ಉಗುರಿನಲ್ಲಿ ತೆಗೆದು ಹಾಕೋದ್ರಿಂದ ಆದಷ್ಟು ಮಟ್ಟಿಗೆ ಸುಮಾರು ಒಂದು 60-70% ಇದನ್ನು ಹತೋಟಿಗೆ ಮಾಡ್ಬೋದು. ಇದಲ್ಲದೆ ನಾವು ಈ ಕಾಯಿ ಕೊರಕ ಆಗಿರುವಂಥ ಕಾಯಿಗಳನ್ನು ನಿಯಂತ್ರಣ ಮಾಡಿ ಅದನ್ನು ಬೇರೆ ಕಡೆ ಗುಂಡಿ ತೆಡಿ ಹಾಕೋದ್ರಿಂದ ಅದನ್ನು ಕಾಯಿನ ತೆಗೆದು ಅದನ್ನು ಮಾಡಿದ್ರು ಆದಷ್ಟು ಮಾಡ್ಬೋದು. ಇದಲ್ಲದೆ ನಮ್ಮಲ್ಲಿ ಫೆರಮೋನ್ ಅಂತ ಏನು ಹೇಳ್ತೀವಿ ಮೋಹಕ ಬಲೆಗಳನ್ನು ಸಹ ಉಪಯೋಗಿಸಿ ಸಹ ಈ ಕೀಟಗಳನ್ನು ಹತೋಟಿ ಮಾಡ್ಬೋದು. ಗೋವಿಂದಪ್ಪ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಆಮೇಲೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಗೋವಿಂದಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಏನು ಪ್ರಶ್ನೆ ತಮ್ಮದು? ಕಾರ್ಗೋಡಿಂದ ಮಾತಾಡ್ತಿರೋದು ನಾವು. ಹಾಂ ಸರಿ, ಯಾವ ಬೆಳೆ ಯಾವ ಕೀಟದ ಸಮಸ್ಯೆ? ಹಸಿ ಮೆಣಸಿನಕಾಯಿ ಸರ್, ಗಿಡದಲ್ಲಿ ಎಲೆ ಎಲ್ಲ ಸುತ್ಕೊಂಡಿದೆ. ಅದು ಏನು ಸಣ್ಣ ಸಣ್ಣ ಸರ್ ಕೀಟ ಇದೆ, ಅದನ್ನು ಜೈವಿಕವಾಗಿ ಯಾವ ರೀತಿ ಕಂಟ್ರೋಲ್ ಮಾಡೋದು? ಈಗ ನಮ್ಮ ಹಸಿ ಮೆಣಸಿನಕಾಯಿನಲ್ಲಿ ಕೀಟ ಇರ್ಬೋದು. ಮೆಣಸಿನಕಾಯಿನಲ್ಲಿ ಮುಖ್ಯವಾಗಿ ನಮಗೆ ಬರುವಂತಹ ಕೀಟಗಳು ಏನು ಅಂತಂದ್ರೆ, ಈ ಅವರು ಹೇಳಿದ ಪ್ರಕಾರ ಇದು ಇದನ್ನ ಮುರುಡ ರೋಗ ಅಂತ ಕರಿತೀವಿ ಅಥವಾ ಮುರುಟು ರೋಗ ಅಂತ. ಮುರುಟು ರೋಗ ಬರುವಂತಹದ್ದು ನಮ್ಮ ಇದರಲ್ಲಿ ಸಸ್ಯದ ಹೇನಿನಿಂದ ಬರುವಂತಹ ಸಸ್ಯ ಹೇನು ರಸ ಹೀರುವುದರಿಂದ ಎಲೆಗಳು ಮುದುಡಿಕೊಂಡು ಈ ಒಳಗಡೆ ಅವು ರಸವನ್ನು ಹೀರ್ತದೆ. ಸೊ ಇವುಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಪರತಂತ್ರ ಜೀವಿಗಳಾದ ಕೆಲವು ಪರತಂತ್ರ ಜೀವಿಗಳನ್ನು ಉಪಯೋಗಿಸ್ಬೋದು. ಇಲ್ಲದೆ ಹೋದರೆ ಈ ಯಾವುದನ್ನು ಬಳಸಬೇಕಾಗ್ತದೆ? ಪರತಂತ್ರ ಜೀವಿಗಳು ನಾವು ಪರದೆ ಮನೆಗಳಲ್ಲಿ ಬೆಳೆಯುವುದಾದರೆ ಇವುಗಳು ಜಾಸ್ತಿ ನಮಗೆ ಉಪಯೋಗ. ಪಾಲಿ ಹೌಸ್ನಲ್ಲಿ ಬೆಳೆಯುವುದಾದರೆ ನಮ್ಮಲ್ಲಿ ಈ ಕೋಪರ್ಟ್ ಮತ್ತು ಬಯೋಬಿ ಅಂತ ಒಂದು ಹೊಸ ಕಂಪನಿಗಳು ನಮ್ಮ ದೇಶಕ್ಕೆ ಬಂದಿವೆ. ಇವುಗಳು ಅನೇಕ ವಿಧದ ಈ ಪರತಂತ್ರ ಜೀವಿಗಳನ್ನು ಹೊರದೇಶದಿಂದ ತಂದು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇವಾಗ ರೈತರಿಗೆ ಸಿಗುತ್ತೆ ಅದು, ಅದನ್ನು ತಂದು ಉಪಯೋಗಿಸೋದ್ರಿಂದ ಹತೋಟಿ ಮಾಡ್ಬೋದು. ಓಕೆ, ಈಗ ಸಾಮಾನ್ಯವಾಗಿ ಬಹುತೇಕ ತರಕಾರಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಕಾಯಿ ಕೊರಕ ಅಂತ ಹೇಳ್ತಾ ಇದ್ದೀವಿ. ಇದರ ಸಂಪೂರ್ಣವಾದಂಥ ಈಗ ಬೆಂಡೆ ಆಗಿರಲಿ, ಬದನೆ ಆಗಿರಲಿ, ಟೊಮೆಟೊ ಆಗಿರಲಿ, ಇದರಲ್ಲಿ ಜೈವಿಕ ನಿಯಂತ್ರಣ ಪದ್ಧತಿ ಒಂದೇನಾ ಅಥವಾ ಬೇರೆ ಬೇರೆ? ಸಾಮಾನ್ಯವಾಗಿ ಈ ಕಾಯಿ ಕೊರಕ ಹುಳಕ್ಕೆ ಜೈವಿಕ ನಿಯಂತ್ರಣ ಪದ್ಧತಿ ಒಂದನ್ನೇ ಉಪಯೋಗಿಸ್ಕೋಬೋದು. ಮುಖ್ಯವಾಗಿ ನಾನು ಹೇಳಬೇಕಂತಂದರೆ ಈಗ ನಂಜಾಣು ಅಥವಾ ವೈರಾಣುಗಳನ್ನು ಉಪಯೋಗಿಸೋದಾದರೆ ನಾವು ಈ ಕಾಯಿ ಕೊರಕದ ವೈರಾಣು ಹಿಲಿಯೋತಿಸ್ NPV ಅಂತ ಏನು ಕರಿತೀವಿ ಅದನ್ನು ಸುಮಾರು ಒಂದು 250 ಲಾರ್ವಲ್ ಈಕ್ವಲೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸಿ ನಾವು ಸುಮಾರು ಮೊದಲನೇ ಹಂತ ಅಥವಾ ಎರಡನೇ ಹಂತದ ಮರಿಗಳ ಮೇಲೆ ಇವುಗಳನ್ನು ಸ್ಪ್ರೇ ಮಾಡೋದ್ರಿಂದ ಇವುಗಳನ್ನ ಎಲ್ಲ ಬೆಳೆಗಳಲ್ಲೂ ಇದನ್ನು ನಿಯಂತ್ರಣ ಮಾಡ್ಬೋದು. ಒಂದು ಕರೆ ಇದೆ ನೋಡೋಣ. ಸಂಜೀವ್ ಕುಮಾರ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಂಜೀವ್ ನಮಸ್ಕಾರ. ಹಲೋ. ಹಲೋ ಸರ್ ನಮಸ್ಕಾರ, ಪ್ರಶ್ನೆ ಕೇಳಿ. ಯಾವ ಬೆಳೆ? ನಾವು ಹುಬ್ಳಿಯಿಂದ ಮಾತಾಡೋದು ಸರ್. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ, ಯಾವ ಬೆಳೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಅದು ಮೆಂತೆ ಒಂದು ಹಾಕಿ ಒಂದು 20 ದಿನದವರೆಗೆ ಚೆನ್ನಾಗಿರುತ್ತೆ, ಆಮೇಲೆ ಚಲೋ ಎಲ್ಲ ಇದನ್ನ ಸತ್ತು ಹೋಗ್ಬಿಡ್ತದೆ. ಹಂಗೆ ಕಷ್ಟದ್ರೆ ಅದು ರೋಗನ ಮೆಂತೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದವರ ತಾವು ಹುಬ್ಳಿ ಅಲ್ವಾ? ತಮ್ಮ ಓಕೆ ಕರೆ ಕಟ್ ಆಯಿತು. ಅವರ ಮೆಂತೆಯಲ್ಲಿ ಅದು ಮುಖ್ಯವಾಗಿ ಮೋಸ್ಟ್ಲಿ ಇದು ರೋಗದ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದರ ಲಕ್ಷಣಕ್ಕೆ ಮತ್ತೆ ನಾನು ಮೊದಲೇ ಹೇಳ್ದಂಗೆ ಬೀಜೋಪಚಾರ ಮಾಡಿ ಉಪಯೋಗ ಇದನ್ನು ಮಾಡಿದ್ರಿಂದ ಆದಷ್ಟು ಹತೋಟಿ ಮಾಡ್ಬೋದಾಗಿತ್ತು ಅವರು. ಹೆಚ್ಚು ಪ್ರಶ್ನೆಗಳೇ ಬರ್ತಾ ಇವೆ, ಸಮಯದ ಒಂದು ಅವಕಾಶ ಕಡಿಮೆ ಇರೋದ್ರಿಂದ ಇಲ್ಲಿಗೆ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಆತ್ಮೀಯರೇ, ಈ ಒಂದು ತರಕಾರಿ ಬೆಳೆಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಯಾವೆಲ್ಲ ಕೀಟಗಳು ಇವೆ, ಆ ಕೀಟಗಳನ್ನು ರಾಸಾಯನಿಕ ವಿಧಾನಗಳಲ್ಲದೆ ಜೈವಿಕ ನಿಯಂತ್ರಣ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಹೆಚ್ಚು ಲಾಭದಾಯಕವೂ ಕೂಡ ಇದೆ, ಇದರ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸೋದ್ರಿಂದ ಹೆಚ್ಚು ಲಾಭ ಇದೆ ಅಂತಕ್ಕಂಥದ್ದು ಇದರ ಒಂದು ಸಾರಾಂಶ ಆಯಿತು. ಈ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಶೈಲೇಶ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ.